नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ಲಕ್ಷಾಂತರ ಮೌಲ್ಯದ ಕಬ್ಬು ಭಸ್ಮ. ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಲಕ್ಷಾಂತರ ಮೌಲ್ಯದ ಕಬ್ಬು ಬೆಂಕಿಗೆ ಆಹುತಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜಾಲಿಹಾಲ ತಾಂಡಾದಲ್ಲಿ ನಡೆದಿದೆ. ಮೂರು ರೈತರಿಗೆ ಸೇರಿದ ಕಬ್ಬು ಸುಮಾರು 10 ಎಕರೆ ಕಬ್ಬು ಭಸ್ಮವಾಗಿದೆ. ಇನ್ನು ಈ ಕಬ್ಬು ಗೌಡಪ್ಪ ಅಂಬಲಿ, ಶ್ರೀಶೈಲ್ ಅಂಬಲಿಗೆ ತಲಾ 4 ಎಕರೆ, ಸಿದ್ದಪ್ಪ ಉಳ್ಳಾಗಡ್ಡಿ ಎಂಬುವರಿಗೆ ಸೇರಿದ 2 ಎಕರೆ ಕಬ್ಬು ಸುಟ್ಟು ಕರಕಲವಾಗಿದೆ. ಅಲ್ಲದೆ ಜಮೀನಿನಲ್ಲಿದ್ದ 3 ಬೋರ್ವೆಲ್ಗಳಿಗೂ ಬೆಂಕಿ ತಗುಲಿದ್ದು, ಇನ್ನು 100 ನೀರಿನ ಪೈಪುಗಳು, ಅಪಾರ ಪ್ರಮಾಣದ ವಿದ್ಯುತ್ ಕೇಬಲ್ ಬೆಂಕಿಗೆ ಆಹುತಿಯಾಗಿ ಸುಮಾರು 8 ಲಕ್ಷ ಹಾನಿಯಾಗಿದೆ. ಈ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.